ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್ ಅವರು. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಲದಲ್ಲಿ ರಾಜನಂತೆ ಇದ್ದಂತಹ ಒಂದು DHFL ಅನ್ನೋ ಒಂದು ಶೇರ್ಸ್ ಬಗ್ಗೆ ಒಂದು ಚಿಲ್ಲರೆ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಕ್ಕೆ ಈ ರೀತಿ ಒಂದು ಟೈಟ್ಲಿಗೆ ಇಟ್ಟಿರುವಂಥ ರೀಸನ್ ಸಹ ಹೇಳ್ತೀನಿ, ಅದು ಕನ್ಕ್ಲೂಷನ್ ಹೇಳ್ತೀನಿ. ಸೊ ಈ ಒಂದು ಶೇರು ಇತ್ತೀಚಿನ ಪ್ರಾಬ್ಲಿ ಒಂದು 4-5 ದಿವಸದಿಂದ ಒಂದು ಸ್ವಲ್ಪ ಒಂದು ಬೂಮಿಂಗಲ್ಲಿದೆ, ಒಂದು ಹಾಟ್ ಡಿಸ್ಕಷನ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ, ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ದೀರಾ, ಕಲಿಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇತ್ತು, ಕಲಿತು ನೀವಾಗ ನೀವೇ ಹಣ ಮಾಡಬೇಕಂತ ಲಾಂಗ್ ಟರ್ಮಲ್ಲಿ ಏನಾದರೂ ಪ್ಲಾನಿಂಗ್ ಇತ್ತು ಅಂದರೆ ಈ ಒಂದು ಕೋರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. 100+ ಕಾನ್ಸೆಪ್ಟ್ ಇದೆ ವಿತ್ ಜಸ್ಟ್ 749 ರುಪೀಸ್ ಕಾಸ್ಟ್. ಓಕೆ, ಸೊ ನನ್ನ ಎಲ್ಲ ವಿಡಿಯೋಗಳಲ್ಲಿ ಈ ರೀತಿಯ ಒಂದು ಡಿಸ್ಕ್ಲೇಮರ್ ನೋಡಿರ್ತಾರೆ. ಇದು ಎಷ್ಟು ಜನ ಓದ್ತಿರೋ, ಎಷ್ಟು ಜನ ಪಾಸ್ ಮಾಡಿ ಒಂದು ಇನ್ಫಾರ್ಮೇಶನ್ ಏನಿದೆ ಅಂತ ಒಂದು ಕ್ಯೂರಿಯಾಸಿಟಿಗೆ ನೋಡ್ತಿರೋ ಅನ್ನೋ ಗೊತ್ತಿಲ್ಲ. ಬಟ್ ಆದರೂ ಈ ಒಂದು ಒಂದು ಡಿಸ್ಕ್ಲೇಮರ್ ಹಾಕುವಂಥ ರೀಸನ್ ಏನಂದರೆ ಸ್ನೇಹಿತರೆ, ಯಾರೇ ಒಬ್ಬ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರು, ಫೈನಾನ್ಷಿಯಲ್ ಡಿಸಿಷನ್ ನೀವು ತಗೊಂಡ್ರೆ ಅದಕ್ಕೆ ಹೊಣೆಗಾರರು, ರಿಸ್ಕ್ ನಿಮ್ಮ ಜೊತೆ ಇರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್. ಏನಕ್ಕೆ ಅಂತ ಹೇಳಿದ್ರೆ, ಈವನ್ ನಾನು ಎಷ್ಟು ನನ್ನ ವೀಡಿಯೋ ನನ್ನ ಚಾನಲ್ ಮುಖಾಂತರ ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಯಾವ್ಯಾವ ಸ್ಟಾಕಲ್ಲಿ ನೀವು ಹೆಂಗೆಂಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು, ಹೆಂಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ಒಂದಷ್ಟು ಇನ್ವೆಸ್ಟ್ಮೆಂಟು ಟ್ರಿಕ್ಸು ಟಿಪ್ಸ್ಗಳು ನನ್ನ ಸೈಡಿಂದ ಏನೇನಾಗುತ್ತೆ ಅಷ್ಟು ನಾಲೆಜ್ ಇರುವಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗಿದ್ದರೂ ಸಹ ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೇ ಒಂದು ಕೇರ್ಫುಲ್ ಆಗಿದ್ರು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೇಲಿ ಒಂದು ಫ್ರಾಡ್ ಮಾಡ್ತಾರಲ್ಲ, ಆ ಫ್ರಾಡ್ ಮಾಡುವಂಥ ಒಂದು ಕೇಸೇ ಈ ನಮ್ಮ DHFL ನ ಒಂದು ಕೇಸು. ಒಂದು ಕಾಲದಲ್ಲಿ ರಾಜನಂತೆ ಇದ್ದಂತಹ ಈ ಒಂದು ಸ್ಟಾಕ್ ಪ್ರೈಸ್ ಸ್ನೇಹಿತರೆ, ಅದು ಚಾರ್ಟರ್ ಸಹ ತೋರಿಸ್ತೀನಿ ಯಾವ ರೀತಿ ಹೆಂಗೇನು ಅಂತ. ಇದ್ದಂತಹ ಈ ಒಂದು ಕಂಪನಿ ಸ್ಟಾರ್ಟ್ ಆಗಿದ್ದಂದ್ರೆ 1984 ಅಲ್ಲಿ. ಸೊ ಒನ್ಸ್ ಅಪಾನ್ ಎ ಟೈಮ್ ಈ ಒಂದು ಕಂಪನಿ ಟಾಪ್ 40 ಅಥವಾ 50 ಫೈನಾನ್ಷಿಯಲ್ ಕಂಪನಿಗಳ ಲಿಸ್ಟಲ್ಲಿ ತಗೊಂಡ್ರೆ ಈ ಒಂದು ಕಂಪನಿ ಸಹ ಆಯಿತು ವಿತ್ ವೆರಿ ವೆರಿ ಗುಡ್ ಫಂಡಮೆಂಟಲ್ಸ್ ಆಗಿನ ಕಾಲದಲ್ಲಿ. ಓಕೆ, ಅದರ ಜೊತೆಗೆ ಈ ಒಂದು ಕಂಪನಿ ತುಂಬ ಚೆನ್ನಾಗಿ ನಡೀತಿತ್ತು. ಸೊ ಸಡನ್ ಆಗಿ ಏನಾಯಿತು ಅಂತ ಹೇಳಿದ್ರೆ, 2019 Jan 29th ಕೋಬ್ರಾ ಪೋಸ್ಟ್ ಅನ್ನುವ ಒಂದು ಏನಂದ್ರೆ ಇಂಡಿಪೆಂಡೆಂಟ್ ಜರ್ನಲಿಸಮ್. ಸೊ ನೀವು ತೆಹಲ್ಕಾ ಅಂತ ಒಂದು ಮ್ಯಾಗ್ಝಿನ್ ಅಥವಾ ನ್ಯೂಸ್ ಪೇಪರ್ ನೋಡಿರ್ತೀರ. ಸೊ ಆ ಒಂದು ಕೋ ಫೌಂಡರ್ ಯಾರಿರ್ತಾರೆ, ಆ ಕೋ ಫೌಂಡ್ರೇ ಶುರು ಮಾಡಿದಂತಹ ಒಂದು ವೆಬ್ಸೈಟು ಅಥವಾ ಜರ್ನಲಿಸಮ್ ಒಂದು ಜರ್ನಲ್ ಬಂದು ಈ ಕೋಬ್ರಾ ಪೋಸ್ಟ್ ಅನ್ನೋ ಒಂದು ಮ್ಯಾಗ್ಝಿನ್ ಜರ್ನಲಿಸ್ಟ್ ಒಂದು ಗ್ರೂಪ್. ಸೊ ಇವ್ರು ಏನು ಮಾಡ್ತಾರೆ, ಒಂದು ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಈ ಕೋಬ್ರಾ ಪೋಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸ್ಟಿಂಗ್ ಆಪರೇಷನ್ಸ್ ಅನ್ನ ನೀವು ಕೇಳಿರ್ತಾರಲ್ಲ, ಎಕ್ಸಾಂಪಲ್ ಈ ಕನ್ನಡದಲ್ಲಿ ಎಷ್ಟೊಂದು ನ್ಯೂಸ್ ಚಾನಲ್ಗಳನ್ನ ನೋಡಿರ್ತೀರ, TV9 ಆಗಿರ್ಬೋದು, ಪಬ್ಲಿಕ್ ಟಿವಿ ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ಸುಮಾರು ಜನ ಹೋಗಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಅಲ್ಲಿ ಏನೇನಾಗ್ತಿದೆ ಅಂತ ಸೀಕ್ರೆಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದು ಪಬ್ಲಿಕ್ಗೆ ಎಕ್ಸ್ಪೋಸ್ ಮಾಡ್ತಾರಲ್ಲ, ಆ ಕಲೆಕ್ಟ್ ಮಾಡ್ಕೊಂಬಂದು ಅದಾದಮೇಲೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಏನು ಮಾಡ್ತಾರೋ ಅದು ನಮ್ಗೆ ಬೇಕಾಗಿಲ್ಲ. ಬಟ್ ಆ ರೀತಿ ಒಂದು ಸ್ಟಿಂಗ್ ಆಪರೇಷನ್ಸ್ನ ಮಾಡಿ ಪಬ್ಲಿಕ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡುವಂಥ ಒನ್ ಟೈಪ್ ಆಫ್ ಒಂದು ಸ್ಟಿಂಗ್ ಆಪರೇಷನ್ ಮ್ಯಾಗ್ಝಿನ್ ಬಂದು ಈ ನಮ್ಮ ಕೋಬ್ರಾ ಪೋಸ್ಟ್ ಅನ್ನೋ ಒಂದು ಜರ್ನಲಿಸ್ಟ್ ಅಥವಾ ಜರ್ನಲಿಸಮ್ ಗ್ರೂಪ್. ಓಕೆ, ಇವ್ರೇನು ಮಾಡ್ತಾರೆ, 2019 Jan 29th ಒಂದು ಅಲಿಗೇಷನ್ನ ಒಂದು ನ್ಯೂಸ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಎಗೇನ್ಸ್ಟ್ ದಿಸ್ DHFL. ಏನಂತ, 31,000 crores ಆಫ್ ಅಮೌಂಟ್ ಏನಿದೆ ಅದನ್ನು ಫ್ರಾಡ್ ಮಾಡಿದ್ದಾರೆ ಈ ಒಂದು ಕಂಪನಿ. ಅದರ ಜೊತೆಗೆ ಆ ಒಂದು 31,000 crores ಅಮೌಂಟ್ ಏನಿದೆ, ಆ ಒಂದು DHFL ಏನು ಇನ್ವೆಸ್ಟ್ಮೆಂಟ್ಸ್ ಮಾಡಿದಾರಲ್ಲ ಅಮೌಂಟು, ಆ ಒಂದು ಇನ್ವೆಸ್ಟ್ಮೆಂಟ್ಸ್ನ ಅಥವಾ ಆ ಒಂದು ಯಾರು ಕಂಪನಿ ದುಡ್ಡು ಕೊಟ್ಟಿರ್ತಾರೋ ಆ ಒಂದು ಕಂಪನಿ ದುಡ್ಡನ್ನ ಇವರು ಶೆಲ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ತರಹ ಮಾಡಿ ಅದನ್ನ ಪರ್ಸ್ನಲ್ ಯೂಸ್ಗೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಅಲಿಗೇಷನ್ನ ಒಂದು ಈ ಒಂದು ಕೋಬ್ರಾ ಪೋಸ್ಟ್ ಅನ್ನೋ ಒಂದು ಜರ್ನಲಿಸ್ಟು ಗ್ರೂಪ್ ಅನೌನ್ಸ್ಮೆಂಟ್ಸ್ ಮಾಡ್ತು. ಈ ಶೆಲ್ ಕಂಪನಿ ಅಂದರೆ ನಿಮ್ಗೆ ಹೇಳ್ಬಿಡ್ತೀನಿ, ಒಂದು ರೀತಿಯ ಕಂಪನಿನ ಫಾರ್ಮೇಷನ್ ಮಾಡಿರ್ತಾರೆ, ಆ ಒಂದು ಕಂಪನಿಯಲ್ಲಿ ಯಾವುದೇ ರೀತಿಯ ಒಂದು ಟ್ರಾನ್ಸಾಕ್ಷನ್ಸ್ ನಡೆಯೋದಿಲ್ಲ, ಡಮ್ಮಿ ಕಂಪನಿ ಅಂತಾರೆ, ಆ ರೀತಿ ಡಮ್ಮಿ ಕಂಪನಿಗಳನ್ನ ಶುರು ಮಾಡಿಕೊಂಡು 31,000 crores ಆಫ್ ಅಮೌಂಟ್ನ ಫ್ರಾಡ್ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಪೊಲಿಟಿಕಲ್ ಡೊನೇಷನ್ಸ್ ಮಾಡಿದ್ದಾರೆ, ವಿಚ್ ಇಸ್ ಎಗೇನ್ಸ್ಟ್ ಕಂಪನೀಸ್ ಆಕ್ಟ್ 2013. CA-13 ಅಂದರೆ ಕಂಪನೀಸ್ ಆಕ್ಟ್ 2013 ಆಸ್ ಪರ್ ದ ಸೆಕ್ಷನ್ ಐ ಥಿಂಕ್ 182 ಅಂತ ಅನ್ಕೊಂಡ್ರೆ, ಆ ಏನಂದ್ರೆ ಒಂದು ಕ್ಲಾಸ್ ಎಗೇನ್ಸ್ಟ್ ಆಗಿ ಇವರು ಪೊಲಿಟಿಕಲ್ ಡೊನೇಷನ್ ಸಹ ಮಾಡಿದ್ದಾರೆ ಅಂತ ಕೆಲವೊಂದು ಅಲಿಗೇಷನ್ ಅಂತ ಮಾಡಿದ್ರು. ಅದಾದ್ಮೇಲೆ ಅವ್ರು ಬಂದು ಇಲ್ಲ 31,000 crores ಅಲ್ಲ 21,000 crores ಬಂದು ನಮ್ಮ ಒಂದು ಸಬ್ಸಿಡರಿ ಅದ್ರ ಜೊತೆಗೆ ಬೇರೆ ಬೇರೆ ಕಂಪನಿಗಳು ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಿದಿರಿ ಅಂತ ಒಂದು ಇನ್ಫಾರ್ಮೇಶನ್ ಸಹ ಕೊಡ್ತಾರೆ. ಅದ್ರ ಜೊತೆಗೆ ಈ ಕ್ರೆಡಿಟ್ ಏಜೆನ್ಸಿಗಳನ್ನ ಹೇಳಿರ್ತಾರ, ICRA, ICRA ಎಲ್ಲ ಈ ಕೆಲವೊಂದು ಕ್ರೆಡಿಟ್ ಏಜೆನ್ಸಿ ಅವರು ಸಹ ಈ ಒಂದು ಅಲಿಗೇಷನ್ ಬಂದಮೇಲೂ ಸಹ ಇಲ್ಲ DHFL ಫೈನಾನ್ಷಿಯಲ್ಸ್ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರು. ಯಾವಾಗ ಗಂಟ, ಯಾವಾಗ ಇವರು ಫೈನಾನ್ಷಿಯಲ್ ಒಂದು ಅಂದರೆ ಇಂಟ್ರೆಸ್ಟ್ ಎಲ್ಲ ಪೇ ಮಾಡಬೇಕಲ್ಲ, ಅಂದರೆ ಡಿಫಾಲ್ಟ್ ಅಂತ, ಆ ಒಂದು ಡಿಫಾಲ್ಟ್ ಮಾಡಿದ್ಮೇಲೆ ಇವರೊಂದು ಕ್ರೆಡಿಟ್ ರೇಟಿಂಗ್ ಕಂಪ್ಲೀಟ್ ಡ್ರಾಸ್ಟಿಕಲಿ ಡ್ರಾಪ್ ಆಯಿತು. ಇದು ಒಂದು ಸಣ್ಣ ಸ್ಟೋರಿ. ಇದಾದ್ಮೇಲೆ ಏನೇನು ನಡೀತು ಅಂತೇಳಿದ್ರೆ, PMLA ಅನ್ನೋ ಒಂದು ಆ್ಯಕ್ಟ್ ಇದೆ. ಸೊ ಇದು ಬಂದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಒಂದಿದೆ. ಸೊ ಈ ಒಂದು ಆ್ಯಕ್ಟ್ ಏನೇನು ಹೇಳುತ್ತೆ ಅಂತ ಹೇಳಿದ್ರೆ,
ಯಾವುದೇ ಒಂದು ಹಣನ ಬ್ಲ್ಯಾಕ್ ಮನಿಯಿಂದ ನೀವು ವೈಟ್ ಮನಿ ಕನ್ವರ್ಟ್ ಮಾಡ್ಕೊಳಕ್ಕೆ ಒಂದು ಟ್ರೈ ಮಾಡ್ತಿಲ್ಲ, ಆ ರೀತಿ ಮಾಡಬಾರ್ದು ಅಂತ ಅದ್ರ ಜೊತೆ ಪ್ರಿವೆನ್ಷನ್ ಮಾಡೋ ಪರ್ಪಸ್ಗೋಸ್ಕರ ಈ ಒಂದು ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಒಂದಿದೆ. ಇದನ್ನ ನೀವೇನಾದರೂ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ನಡೆದಿದೆ ಅಂತ ಕೇಳಿದ್ರೆ, ಸೊ ನಮ್ಮ ಹೆಸರೇಳಕ್ಕೆ ಬರೋದಿಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪೊಲಿಟಿಕಲಿ ಇನ್ಫ್ಲುಯೆನ್ಸ್ ಇರುವಂತ ವ್ಯಕ್ತಿ ಬಂದು ಅವರ ಒಂದು ಮಗಳ ಹೆಸರಲ್ಲಿ ಫಾರಿನ್ ಕಂಟ್ರಿಗಳು ಸಿಂಗಾಪುರ್ ಮಲೇಷ್ಯಾ ಈ ರೀತಿ ಕಂಟ್ರಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮತ್ತೆ ಇಡಿ ರೇಡ್ ಆಯಿತು, ಆ ರೀತಿ ಒಂದು ಸ್ಟೋರಿಗಳು ನಿಮ್ಗೆ ಗೊತ್ತಿತ್ತು ಅಂದ್ರೆ ಅದುವೇ ಈ ನಮ್ಮ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. ಆ ಒಂದು ಆಕ್ಟ್ ಅಲ್ಲಿ ಸಹ ಈ ಕಂಪನಿ ಇನ್ವಾಲ್ವ್ಮೆಂಟ್ ಆಗಿತ್ತು. ಅದ್ರ ಜೊತೆಗೆ ಈ ಡಿಫಾಲ್ಟ್ ಯಾವಾಗಾಯ್ತು, ಇಂಟ್ರೆಸ್ಟ್ನ ಪೇ ಮಾಡುವಂಥ ಡಿಫಾಲ್ಟ್ ಯಾವಾಗ ಮಾಡಿದ್ರು ಈ ಕಂಪನಿ, ಅದಾದಮೇಲೆ ಆರ್ ಬಿ ಐ ಬಂದು ಅನೌನ್ಸ್ಮೆಂಟ್ಸ್ ಮಾಡ್ತು ಈ ಒಂದು ಡೈರೆಕ್ಟರ್ಸ್ಗಳನ್ನ ರಿಮೂವ್ ಮಾಡಬೇಕು ಅಂತ ಒಂದು ಇದಾಯಿತು. ಅದ್ರ ಜೊತೆಗೆ ಇಡಿ ರೈಟ್ ಆಯಿತು, ಅದ್ರ ಜೊತೆಗೆ ಎಸ್ ಬ್ಯಾಂಕಲ್ಲಿ ಒಂದು ಸುಮಾರು 7,800 crores ಏನೊಂದು ಅಮೌಂಟ್, ಒಂದು ಸಾರಿ 37,000 crores ಅಮೌಂಟ್ ಏನಿದೆ ಅದು ಡಿಬೆಂಚರ್ಸ್ ಈ ಒಂದು ಎರಡಕ್ಕೆ, ಮತ್ತೆ ಇಡಿ ಅವರು ಅದ್ರ ಜೊತೆ ಆರ್ ಬಿ ಐ ಒಂದು ಲಿಂಕ್ ಮಾಡಿತ್ತು ಅಂತ ಸಹ ಒಂದು ಇನ್ಫಾರ್ಮೇಶನ್ ನೋಡ್ಬೋದು. ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಒಂದು ಆವಾಸ್ ಯೋಜನಾ ಅಂತ ನೀವೇನು ಕರೀತೀರ, ನೀವು ಎಕ್ಸಾಂಪಲ್ ಏನೋ ಮನೇನ ಬೈ ಮಾಡಿದ್ರೆ ಅರೌಂಡ್ 2,50,000 ಅಂತ ಏನೋ ಒಂದು ಅಮೌಂಟ್ ಕೊಡ್ತಾರೆ ಅಂತ ಒಂದು ಒಂದು ಸಬ್ಸಿಡಿ ಇರ್ತಾರೆ ಅಂತ ಕೇಳಿರ್ತಲ್ಲ, ಆ ಒಂದು ಏನಂದ್ರೆ ಒಂದು ಆ ಫಂಡ್ ಈ ನಮ್ಮ ಪ್ರಧಾನ ಮಂತ್ರಿ ಏನು ಅನೌನ್ಸ್ಮೆಂಟ್ ಮಾಡಿದ್ರೆ ಅದನ್ನ ಸಹ ಮಿಸ್ ಯೂಸ್ ಮಾಡಿದ್ರು ಬೈ ಕ್ರಿಯೇಟಿಂಗ್ 2,60,000 ಏನಂದ್ರೆ ಡಮ್ಮಿ ಲೋನ್ ಅಕೌಂಟ್ಗಳನ್ನ ಮಾಡ್ಕೊಂಡು ಅಲ್ಲೂ ಸಹ ನಿಯರ್ಲಿ 14,000 crores ಅಮೌಂಟ್ನ ಸಹ ಅವ್ರು ಮಿಸ್ ಯೂಸ್ ಮಾಡ್ಕೊಂಡು ಗೌರ್ಮೆಂಟ್ ಇಂದ ಪಡ್ಕೊಂಡು ಅದ್ರ ಜೊತೆಗೆ ಮತ್ತೆ ಶೆಲ್ ಕಂಪನಿಗಳಲ್ಲಿ ಹಾಕಿ ಪರ್ಸನಲ್ ಯುಟಿಲೈಸ್ ಮಾಡ್ಕೊಂಡ್ರು ಅಂತ ಇವಿಷ್ಟು ಇನ್ಫಾರ್ಮೇಶನ್. ನೀವು ಕೇಳ್ಬೋದು ಸತೀಶ್ ಅವರೇ ಇದರಿಂದ ನನಗೆ ಏನ್ ಬೇಕು ಬರುತ್ತೆ ಹೆಂಗೆ ಏನು ಅಂತ ಕೇಳ್ಬೋದು. ಈ ಡೇಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಇನ್ಫಾರ್ಮೇಶನ್ ಸ್ನೇಹಿತರೆ, ಬಿಕಾಸ್ ಅದಕ್ಕೆ ಹೇಳೋದು ಯಾವಾಗಲೂ ಚಾರ್ಟ್ ನಾನು ನಿಮ್ಗೇನು ಕೇಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದುವೇ ಈ ಪರ್ಪಸ್ಗೋಸ್ಕರ ನಾನು ಹೇಳೋದು, ತುಂಬಾ ಚಾರ್ಟ್ನ ನೀವು ಅನಲೈಸ್ ಮಾಡಿ ರೀಡ್ ಮಾಡಿ ಅಂತ. ನ್ಯೂಸ್ನ ಬಿಟ್ಟಾಕಿ ಚಾರ್ಟ್ ಅಷ್ಟೇ ನಿಮ್ಗೆ ಹೇಳುತ್ತೆ ಏನು ಇನ್ಫಾರ್ಮೇಶನ್ ಮುಂದೆ ಬರುತ್ತೆ ಅಂತ. ಓಕೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡುವಂಥ ರೀಸನ್ ಏನಂದ್ರೆ ಸ್ನೇಹಿತರೆ, ಈ ಒಂದು ಕಂಪನಿ ಆಸ್ ಆಫ್ ನೌ ಒಂದು ಏನಂತಾರೆ ನಾಟ್ ಲಿಕ್ವಿಡಿಟಿ ಅಂತಲ್ಲ, ಒಂದು ಬ್ಯಾಂಕ್ರಪ್ಸಿ ಒಂದು ಪೊಸಿಷನ್ಗೆ ಹೋಗಿ ಅದಾದ್ಮೇಲೆ ಒಂದು ಗೌರ್ಮೆಂಟ್ ಅನೌನ್ಸ್ಮೆಂಟ್ ಸಹ ಮಾಡ್ತು, ಆ ಒಂದು ಬೋರ್ಡ್ ಏನಿದೆಯಲ್ಲ ಅನೌನ್ಸ್ಮೆಂಟ್ ಸಹ ಮಾಡ್ತು ಇದನ್ನ ಈ ಒಂಥರ ಬ್ಯಾಂಕ್ ಕ್ರಪ್ಟರ್ ಆಗಿ ಕಂಪ್ಲೀಟ್ ಒಂದು ಶೇರ್ಸ್ ಗಳನ್ನ ಡೀಲಿಸ್ಟ್ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಆ ಒಂದು ಶೇರ್ಸ್ ಪ್ರೈಸ್ ಏನಿದೆ ಅದು ಜೀರೋ ಆಗುತ್ತೆ ಅಂತ ಒಂದು ಡಿಸ್ಕ್ಲೇಮರ್ ಸಹ ಕೊಟ್ಟು ಈ ಒಂದು ಇನ್ಫಾರ್ಮೇಶನ್ ಒಂದು 2-3 days ಬ್ಯಾಕ್ ಅನೌನ್ಸ್ಮೆಂಟ್ ಮಾಡಿದ್ರು. ಅದು ಮಾಡಿದ್ಮೇಲೂ ಸಹ ಸುಮಾರು ಜನ ಸ್ನೇಹಿತರೆ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ನೀವು ಮಾಡಬಾರ್ದು ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾನು ನಾವು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನಾಳೆ ಬೆಳಿಗ್ಗೆ ಅಥವಾ ಇದು ನೈಟ್ ರಿಲೀಸ್ ನೈಟ್ ರೆಕಾರ್ಡಿಂಗ್ ಮಾಡ್ತೇನೆ. ಸೊ ರಿಲೀಸ್ ಆಗೋದು ನೆಕ್ಸ್ಟ್ ಡೇ, ನಿಮ್ಗೇನು ಈ ವಿಡಿಯೋ ನೋಡ್ತಾ ಇದ್ರೆ ಅವತ್ತು ಅರ್ಲಿ ಮಾರ್ನಿಂಗ್ ನಾನು ರಿಲೀಸ್ ಮಾಡ್ತೀನಿ. ಸೊ ನಿಮಗೆ ಈ ಒಂದು DHFL ಸ್ಟಾಕ್ನ ಟಚ್ ಮಾಡಬೇಡಿ ಅನ್ನೋ ಪರ್ಪಸ್ಗೋಸ್ಕರ. ಓಕೆ, ಇವಿಷ್ಟು ಆದಮೇಲೆ ಈಗ ನಾನು ಇದನ್ನು ಚಾರ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ನೀವು ಅನಲೈಸ್ ಮಾಡಬೇಕು ಚಾರ್ಟಲ್ಲಿ ಅಂತ. ನೋಡಿ ಈ ಒಂದು ಇನ್ಫಾರ್ಮೇಶನ್ ಯಾವಾಗ ಬಂದಿದ್ದು ಬಂದು January 2019 ಸರ್, ಜಾನ್ ಅಂತ ನಾನು ಅನ್ಕೊಳ್ಳೋಣ. ಓಕೆ, ಸೊ ಜಾನಲ್ಲಿ ನೋಡಿ ಮಂತ್ಲಿ ಟೈಮ್ ಫ್ರೇಮ್ ತೊಗೊಂಡಿದ್ದೀನಿ. ನೀವು ಮತ್ತೊಂದು ಕೇಳ್ಬೋದು ಸತೀಶ್ ಅವರೇ ನೀವೇನು ಯೂಟ್ಯೂಬ್ ತಮ್ಮನೇಲಿ ಈ ರೀತಿ ಹಾಕಿದ್ದೀರಾ ಅಂತ. ಸೊ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸುಮಾರು ಸಲ ಏನಾಗುತ್ತೆ ಅಂದರೆ ನಿಮ್ಮನ್ನು ಫುಲ್ಲು ಖುಷಿ ಪಡಿಸೋಕೆ ಟ್ವಿಂಕ್ ಮೇಲೆ ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ಹಾಲ್ಟ್ ಮಾಡಿಸ್ತಾರೆ, ಮೇಲೆ ಏನೋ ಒಂದು ಬಾರ್ ಇದೆಯಪ್ಪ, ಒಂದು ಲವ್ಲಿಯಾಗಿ ಬಾರ್ ಇದೆ, ಬಾ ನಿಮ್ಗೆ ಡ್ರಿಂಕ್ಸ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇದು ಡ್ರಿಂಕ್ಸ್ ಒಂದು ಕಪ್ ಅಲ್ಲ, ನಮ್ಗೆ ಆಗ್ತಿರುವಂತ ಒಂದು ಚಿಪ್ಪು ಅಂತ. ಓಕೆ, ಒಂದು ಟೋಪಿ ಅಂತ. ಆ ರೀತಿಯ ಒಂದು ಚಾರ್ಟ್ ನೀವು ಇಲ್ಲಿ ಸಹ ನೋಡ್ಬೋದು. ನೋಡಿ, ಕಂಪ್ಲೀಟ್ ಒಂದು ಅಪ್ ಟ್ರೆಂಡ್ ಹೋದಂತಹ ಸ್ಟಾಕ್ ಸುಮಾರು ತಿಂಗಳುಗಳು ಹಾಲ್ಟ್ ಮಾಡಿ ಜಸ್ಟ್ ಎ ಮ್ಯಾಟರ್ ಆಫ್ 1 month ಅಲ್ಲಿ ನೋಡ್ಬೋದು. ಪರ್ಸೆಂಟೇಜ್ ಸಹ ನೋಡ್ಕೊಂಡ್ಬಿಡಿ ಸ್ನೇಹಿತರೆ, ಹೆಂಗ್ ಫಾಲ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೋಡಿ ನೋಡಿ, ಒಂದೇ ತಿಂಗಳು ನೋಡಿ ಎಷ್ಟು ದೊಡ್ಡ ಫಾಲ್ ಆಗಿದೆ ಅಂತ ನೋಡ್ಬೋದು. ನೀವು ಹೈಯೆಸ್ಟ್ 691 ಆಗಿ ಲೋಯೆಸ್ಟ್ ಬಂದು 252 ಇದೆ. ಎಷ್ಟು ಪರ್ಸೆಂಟೇಜ್ ಸಹ ನೀವು ನೋಡ್ಕೊಬೋದು ಎಷ್ಟು ಯಾವ ರೀತಿ ಒಂದು ಡಂಪ್ ಆಗಿದೆ ಅಂತ. ಓಕೆ ಓಕೆ, ಇವಿಷ್ಟು ಆದ್ಮೇಲೆ ನಿಮ್ಗೆ ಡೌಟ್ ಬರ್ಬೋದು ಚಾರ್ಟ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಸತೀಶ್ ಅವರು ಏನಕ್ಕಾಗಿ ನೀವು ಶೇರ್ ಮಾಡ್ತಾ ಇದ್ರೆ, ಈ ಒಂದು ಸ್ಟಾಕ್ ಎಷ್ಟಾದ್ರೂ ಇರಲಿ ಏನಾದ್ರೂ ಇರಲಿ ಈಗ ನಾ ಬೈ ಮಾಡ್ತೀನಿ ತುಂಬಾ ಚೀಪ್ ಆಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಅನ್ಕೊಬೋದು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ನಿನ್ನೆ ಒಂದು ವಿಡಿಯೋ ಸಹ ನಿಮ್ಗೆ ಹೇಳಿದ್ದೆ ಏನಂತ, ಅದಾನಿ ಒಂದು ಎಂಟರ್ಪ್ರೈಸಸ್ ಅದ್ರ ಜೊತೆ ಅದಾನಿ ಪೋರ್ಟ್ಸ್ ಕೆಲವೊಂದು ಅದಾನಿ ಗ್ರೂಪ್ಸ್ನ ಸ್ಟಾಕ್ಸ್ ಅನಾಲಿಸಿಸ್ ಮಾಡಿದಾಗ ಆ ರೀತಿ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಆ ರೀತಿ ಆಗಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಸ್ಟಾಕು ಈ ರೀತಿ ತುಂಬಾ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಸ್ನೇಹಿತರೆ, ನೀವು ಅದನ್ನ ಚೇಸ್ ಮಾಡಕ್ ಹೋಗ್ಬೇಡಿ, ಬಿದೋಗ್ತೀರಾ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಸೊ ಈ ಒಂದು ನ್ಯೂಸು ನಾ ಕೋಬ್ರಾ ನ್ಯೂಸ್ ಹೇಳಿದ್ನಲ್ಲ, ಸೊ ಕೋಬ್ರಾ ನ್ಯೂಸ್ ಅವ್ರು ಅನೌನ್ಸ್ಮೆಂಟ್ಸ್ ಮಾಡಿದ್ದು ಯಾವಾಗ ನೋಡ್ಕೊಳ್ಳಿ, January 2019. ಓಕೆ, January 2019 ಅನೌನ್ಸ್ಮೆಂಟ್ ಆದಂತಹ ಈ ಒಂದು ನ್ಯೂಸು ನೀವು ಹೇಳ್ಬೋದು ಅವಾಗಲೇ ಸ್ಟಾಕ್ ಮಾರ್ಕೆಟ್ ಈ ಒಂದು ಸ್ಟಾಕ್ ಪ್ರೈಸ್ ಬಿದ್ದೋಗ್ಬೇಕು ಅಂತ ನೀವು ಕೇಳ್ಬೋದು. ಬಟ್ ನೀವು ನೋಡ್ಕೊಳ್ಳಿ ಈ ಒಂದು ಸ್ಟಾಕ್ ಪ್ರೈಸ್ ಬಿದ್ದಿದ್ದು ನೋಡಿ, ಇಲ್ಲಿ ಡೇಟ್ ನೋಡ್ಕೊಂಡು 2018 September, ಅಲ್ಲಿಗೆ 4-5 ತಿಂಗಳು ಮುಂಚೆನೆ ಯಾರಿಗೋ ಒಬ್ರು ಗೊತ್ತಿತ್ತು ಈ ಒಂದು ಸ್ಟಾಕ್ ಪ್ರೈಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ. ನೋಡಿ ಈ ಪ್ರೈಸ್ ತಗೊಂಡಿದ್ದೀನಿ, 670 ಇದ್ದಂತಹ ಪ್ರೈಸ್ ನೀವು ನೋಡ್ಬೋದು. ಅನೌನ್ಸ್ಮೆಂಟ್ಸ್ ಅವಾಗಿದ್ದು ಜಾನ್ ಅಲ್ವಾ, ಜಾನ್ ತಗೊಂಡ್ರೆ ನೋಡ್ಬೋದು ನೀವು. ಓಕೆ, ಆಲ್ಮೋಸ್ಟ್ ನೋಡಿ 92 days ಅಥವಾ 3-4 ತಿಂಗಳು ಮುಂಚೆನೆ
ಓಕೆ ರಾಂಗ್ ತಗೊಂಡ ಓಕೆ ಆಲ್ಮೋಸ್ಟ್ 4 ತಿಂಗಳು ಅಲ್ವಾ ಇಲ್ಲಿಂದ. ಓಕೆ ಸೊ ಇಲ್ಲಿಂದ ಜಾನ್ ಅಂದರೆ ಇಲ್ಲ. ಓಕೆ ಓಕೆ ಇದರ ಜಾನ್ ಅಲ್ಲ ನೋಡಿ, ಜಾನ್ ಫುಲ್ ಮಂತ್ ತೊಗೊಂಡಿಲ್ಲ, ಜಸ್ಟ್ ಜಾನ್ 1 ಇಂದ ತೊಗೊಂಡಿದೆ. ಇಲ್ಲಿ ನೋಡೋದು ನೀವು ಆಲ್ಮೋಸ್ಟ್ 80% ಈ ಒಂದು ನ್ಯೂಸ್ ಹೊರಗಡೆ ಬರೋಕ್ಕಿಂತ ಮುಂಚೆನೆ ಅನೌನ್ಸ್ಮೆಂಟ್ಸ್ ಆಗಿದೆ. ಅದಕ್ಕೆ ನಾನು ಹೇಳೋದೇನೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ಒಂದು ಸ್ಟಾಕ್ ತುಂಬ ಅಪ್ ಹೋಯ್ತು ಅಂದರೆ ಚೇಸ್ ಮಾಡೋಕೆ ಹೋಗ್ಬಿಡಿ. ಯಾವುದೇ ಒಂದು ಸ್ಟಾಕ್ ತುಂಬ ಡೌನ್ ಆಯಿತು ಅಂದರೆ ಅದನ್ನು ಸಹ ಚೇಸ್ ಮಾಡಿ ಬೈ ಮಾಡೋಕ್ಕೆ ಸೆಲ್ ಮಾಡೋಕ್ಕೆ ಆ ರೀತಿ ಇನ್ಫಾರ್ಮೇಷನ್ಸ್ ತೊಗೊಂಡೋಗಿ ಹೋಗ್ಬಿಡಿ. ನೀವು ಇಂಟೆಲಿಜೆಂಟ್, ನಿಮ್ಮ ಹಾರ್ಡ್ ಅಂಡ್ ಮನಿ ನೀವು ಕಷ್ಟಪಟ್ಟಿರೋ ಅರ್ನ್ ಏನು ಮಾಡಿದ್ರೆ ಅದನ್ನು ನೀವು ಇಂಟೆಲಿಜೆಂಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋ ನನ್ನ ಪರ್ಪಸೇ ಈ ನಮ್ಮ ವೀಡಿಯೋ ಸ್ನೇಹಿತರು. ಓಕೆ ಸೊ ಈ ರೀತಿ ನೋಡಿ, ಯಾವುದೇ ನ್ಯೂಸ್ ಬರೋಕ್ಕಿಂತ ಮುಂಚೆನೆ ನೋಡಿ ಸ್ಟಾಕ್ ಪ್ರೈಸ್ ಯಾವ ರೀತಿ ಬಿದ್ದೋಗುತ್ತೆ. ಇದು ಇದು 1 ಮಂತ್ ಟೈಮ್ ಫ್ರೇಮ್ ಅನ್ನು ತೋರಿಸ್ತಾರೆ, ಬಟ್ ಇದು ರಿಯಾಲಿಟಿಯಲ್ಲಿ ಸಹ ಹಿಂಗೆ ನಡೀತದೆ ಸ್ನೇಹಿತರೆ. ಯಾವುದೇ ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ನಮಗೆ ಬರೋ ತುಂಬ ಲೇಟ್, ಬಟ್ ಅದು ಆ ಇನ್ಫಾರ್ಮೇಷನ್ ಆಲ್ರೆಡಿ ನಿಮಗೆ ಚಾರ್ಟಲ್ಲಿ ಪ್ರಿಂಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಅಂತ ಹೇಳಿದ್ರೆ, ಅನಾಲಿಸಿಸ್ ಮಾಡಿ ಕಲೀರಿ, ಕಲಿತು ನೀವು ಹಣನ ಅರ್ನ್ ಮಾಡ್ಬೋದು, ಯಾರ ಮೇಲೂ ನೀವು ಡಿಪೆಂಡೆನ್ಸಿ ಆಗಬೇಡಿ. ಅದುವೇ ನಮ್ಮ ಕೋರ್ಸ್ನ ಪರ್ಪಸ್ಸು ಅದೇ, ನೀವೇ ಕಲಿತು ನೀವು ಮಾಡಬೇಕು. ಅದು ಕಷ್ಟಪಡಿ, ಕಷ್ಟಪಟ್ಟರೆ ನಿಮಗೆ ಸುಖ ಸಿಕ್ಕೇ ಸಿಗುತ್ತೆ. ಅದನ್ನ ಬಿಟ್ಟು ಶಾರ್ಟ್ಕಟ್ನ ಕಂಡಿಡಿಯೋಕೆ ಹೋಗ್ಬೇಡಿ. ಓಕೆ ಇವಿಷ್ಟು ಹೇಳ್ತಾ ಅಪ್ ಸ್ಟಾಕ್. ಅದ್ರ ಜೊತೆಗೆ ಮತ್ತೊಂದು ಹೇಳೋದು ಮರ್ತೋತೆ, ಈ ಒಂದು ಸ್ಟಾಕ್ ಆಡಿ ಹೇಳಿದಾಗ ನೋಡಿ, ಪಾಸ್ಟ್ ಒಂದು 3 ಡೇಸಿಂದ 4 ಡೇಸ್ ಅನ್ಸ್ತಾ ಇದ್ರೆ, ಜಸ್ಟ್ ಮ್ಯಾಟರ್ ಆಫ್ 3-4 ಡೇಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಒಂದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಅಪ್ ಟ್ರೆಂಡ್ ಇದೆ 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 ಒಂದು ಸ್ಟಾಕು. ಸೊ ಅಪ್ ಟ್ರೆಂಡ್ ಅಂತ ಹೇಳಿದ್ರೆ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗ್ತಿದೆ ನೋಡಿ. ಅನೌನ್ಸ್ಮೆಂಟ್ ಬಂದ್ಮೇಲೆ ಸಹ ನೋಡ್ಬೋದು, ನಾವು ಇಲ್ಲಿಂದ ತೊಗೊತೀನಿ, ಇಲ್ಲಿಂದ ತೊಗೊಂಡ್ರೆ ಓಕೆ ನೋಡಿ. 19th May ಇಂದ 8th May ಗಂಟ ನೀವು ನೋಡ್ಬೋದು, ಸರಿ 8th June ಗಂಟ ನೋಡ್ಬೋದು. ವಿತಿನ್ ಫ್ಯೂ ಡೇಸ್ ನೋಡಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಓಕೆ ನೋಡಿ, ಇಲ್ಲೇ ನೋಡಿ ಆಲ್ಮೋಸ್ಟ್ ಒಂದು 44%. ಈವನ್ ಅದು ಅನೌನ್ಸ್ಮೆಂಟ್ ಬಂದ್ಮೇಲೂ ನೀವು ನೋಡ್ಬೋದು, ಈ ಒಂದು ಪಾಯಿಂಟ್ ತೊಗೊಂಡ್ರೆ ನೋಡಿ, 4th ತೊಗೊಂಡ್ರೆ ನೋಡ್ಬೋದು, ಇಲ್ಲಿ ಜಸ್ಟ್ ಮ್ಯಾಟರ್ ಆಫ್ 3 ಡೇಸಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ 20-25% ಇನ್ಕ್ರೀಸ್ ಆಗಿದೆ. ಸೊ ನನ್ನ ಒಂದು ಪರ್ಪಸ್ ಏನಂದ್ರೆ ಸ್ನೇಹಿತರೆ, ಈ ಒಂದು ವೀಡಿಯೋನ ಅರ್ಲಿ ಮಾರ್ನಿಂಗ್ ನಾನು ಪಬ್ಲಿಷ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಇಂಟೆನ್ಷನ್ ಏನಂತ ಹೇಳಿದ್ರೆ, ಈ ಒಂದು ಸ್ಟಾಕ್ನ ನೀವು ಟಚ್ ಮಾಡೋಕೆ ಹೋಗ್ಬೇಡಿ, ಬಿಕಾಸ್ ಈ ಒಂದು ಸ್ಟಾಕ್ ನೀವು ಬೈ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಅಮೌಂಟು 0 ಆಗೋಗುತ್ತೆ. ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದನ್ನ ರೈಟ್ ಆಫ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಆಗಲಿ, ಯಾವುದೇ ರೀತಿಯ ಒಂದು ಲಾಂಗ್ ಟರ್ಮ್ ರಿಟರ್ನ್ ಆಗಲಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅಪ್ ಸ್ಟಾಕ್ ಜರದ ಮುಕ್ತೆ ಏಂಜಲ್ ಬ್ರೋಕಿಂಗ್ ಮುಖಾಂತರ ಅಕೌಂಟ್ ಓಪನ್ ಮಾಡ್ಬೇಕು, ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೇಕಂದ್ರೆ ವಿಡಿಯೋದ ಕಡೆ ಲಿಂಕ್ ಇದೆ, ಅದನ್ನು ಸಹ ಓಪನ್ ಮಾಡ್ಬೋದು. ಸೊ ಫ್ಯೂಚರ್ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ಓಪನ್ ಮಾಡಿ ನನ್ನ ಕ್ರಿಪ್ಟೋ ಕರೆನ್ಸಿ ಒಂದು ಬೇಸಿಕ್ ಕೋರ್ಸ್ನ ಏನು ಬೈ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ವಜೀರ್ ಎಕ್ಸೆಲ್ ಲಿಂಕ್ ಎರಡೇ ಇದೆ, ಕ್ಲಿಕ್ ಮಾಡಿಕೊಂಡು ಸುಮಾರು ಫ್ಯೂಚರ್ ಕರೆನ್ಸಿಗಳಿದೆ ಅದನ್ನ ಸಹ ಇನ್ವೆಸ್ಟ್ಮೆಂಟ್ಸ್ ಮಾಡಿ ನಿಮ್ಮ ಫ್ಯೂಚರ್ನ ಸಹ ಒಂದು ಪೋರ್ಟ್ಫೋಲಿಯೋ ಕ್ರಿಪ್ಟೋ ಕರೆನ್ಸಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.